ಆಸ್ಟ್ರೇಲಿಯಾ ವಿರುದ್ಧ ಗೆದ್ದ ನಂತರ ಗೆಲುವಿಗೆ ಕಾರಣ ತಿಳಿಸಿದ ಕೆಎಲ್ ರಾಹುಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಪ್ರಮುಖವಾದ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ಆರ್ಭಟದಿಂದ ನಾವು ಪಂದ್ಯವನ್ನು ಗೆದ್ದಿದ್ದೀವಿ. ಸೂಪರ್ ಆಗಿ ಆಡಿದ್ದು ಕರ್ನಾಟಕ. ಕೆಎಲ್ ರಾಹುಲ್ 97 ರನ್ಸ್ನ ಹೊಡೆದ್ರು, 3 ರನ್ನು ಇರಲಿಲ್ಲ ಹೊಡೆಯೋದಕ್ಕೆ, ಆ ಒಂದು ಶತಕ ಮಾಡೋದಕ್ಕೆ ಆಗಿಲ್ಲ. ಕೆಎಲ್ ರಾಹುಲ್ ಅವರು ಗೆಲುವಿಗೆ ಕಾರಣವನ್ನು ಕೂಡ ತಿಳಿಸಿದ್ದಾರೆ, ಹಾಗೆಯೇ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಕೆಎಲ್ ರಾಹುಲ್ ಅವರು ಏನು ಹೇಳಿದ್ದಾರಪ್ಪ ಅಂದರೆ, ನಾನು ಬೌಲಿಂಗ್ ಆದ ನಂತರ ನಮ್ಮ ತಂಡದ ಬೌಲಿಂಗ್ ಆದ ನಂತರ ಟಾರ್ಗೆಟ್ 200ಗೆ ಸೆಟ್ ಆಗಿತ್ತು, ನಾನು ಹಾಗೇನೆ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೋದೆ, ಅಷ್ಟರಲ್ಲಿ 3 ವಿಕೆಟ್ ಹೋಗಿತ್ತು. ಆವಾಗ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡ್ತಿದ್ರು, ಇಬ್ಬರು ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಕೊಟ್ಟರೆ. ವಿರಾಟ್ ಕೊಹ್ಲಿ ಅವರು ಹೇಳಿದ್ರು, ಈ ಒಂದು ಪಿಚ್ಚಲ್ಲಿ ಸ್ಟಾರ್ಟಿಂಗಲ್ಲಿ ಬೌಲರ್ಸ್ಗಳಿಗೆ ಹೆಲ್ಪ್ ಇದೆ ಅಂತ, ಅದಾದ ನಂತರ ಹೆಲ್ಪ್ ಕಡಿಮೆ ಆಯಿತು, ನಾನು ಮತ್ತು ವಿರಾಟ್ ಕೊಹ್ಲಿ ಇಬ್ಬರೂ ಕೂಡ ಪಂದ್ಯವನ್ನು ಗೆಲ್ಲಿಸಿದ್ದೀವಿ. 100 ಹೊಡಿಬೇಕಾಗಿತ್ತು ಆದರೆ ನನ್ನ ಕೈಯಲ್ಲಿ ಹೊಡೆಯೋದಕ್ಕೆ ಆಗಿಲ್ಲ, ಕೊನೆಯಲ್ಲಿ ಕೆಲವು ರನ್ಗಳು ಶಾರ್ಟ್ ಆಯಿತು ಅಂತ ಕೆಎಲ್ ರಾಹುಲ್ ಅವರು ಹೇಳಿದ್ದಾರೆ. ಮೊದಲ ಪಂದ್ಯವನ್ನು ನಾವು ಗೆದ್ದಿದ್ದೀವಿ ಆಸ್ಟ್ರೇಲಿಯಾ ತಂಡದ ವಿರುದ್ಧ. ಆಸ್ಟ್ರೇಲಿಯಾ ತಂಡ 5 ಬಾರಿ ಚಾಂಪಿಯನ್, ನಾವು ಚಾಂಪಿಯನ್ಸ್ 2 ಬಾರಿ. ನಾವು ಗೆಲ್ಲಬೇಕಾಗಿತ್ತು, ಗೆದ್ದಿದ್ದೀವಿ. ಚೆನ್ನೈ ಪಿಚ್ಚು ಭಾರತಕ್ಕೆ ಹೊಸ ಪಿಚ್ ಅಲ್ವಾ, ಅಲ್ಲಿ ಅದಕ್ಕೆ ಡಿಫ್ರೆಂಟ್ ಆಗಿ ಸೂಪರ್ ಆಗಿ ಆಡಿದ್ದಾರೆ. ಇದು ಕೆಎಲ್ ರಾಹುಲ್ ಹೇಳಿದ್ದು ಗೆದ್ದ ನಂತರ. ಸೂಪರ್ ಆಗಿ ಇತ್ತು ಈ ಒಂದು ಪಂದ್ಯ, ಬೆಂಕಿ